ನೋಡಿ, ಬಿಜೆಪಿಯವರು ಕರಪ್ಷನ್ ಬಗ್ಗೆ ಮಾತನಾಡ್ತಾರೆ, ಆದರೆ ಮಾಜಿ ರಾಜ್ಯಪಾಲರು ಅವರು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಈ ಕರೋನಾ ಸಂದರ್ಭದಲ್ಲಿ ಗೋವಾ ಸರ್ಕಾರ, ಬಿಜೆಪಿ ಸರ್ಕಾರ ಬಹಳಷ್ಟು ಘೋಟಾಲ ಮಾಡಿತ್ತು, ಬಹಳಷ್ಟು ಕರಪ್ಷನ್ ಮಾಡಿದೆ ಅಂತ. ಇದಕ್ಕಿನ್ನ ಏನಾದರೂ ಸಾಕ್ಷಿ ಬೇಕಾ? ಇದಕ್ಕಿನ್ನ ಏನಾದರೂ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಇವರು ಕಾಂಗ್ರೆಸ್ನವರ ಕರಪ್ಷನ್ ಬಗ್ಗೆ ಮಾತನಾಡೋಕ್ಕೆ ಏನಾದರೂ ಇವರಿಗೆ ನೈತಿಕತೆ ಇದೆಯಾ? ಇವರು ನೇಮಿಸಿದಂಥ ಮಾಜಿ ರಾಜ್ಯಪಾಲರು ಇವ್ರು ಹೇಳ್ತಾರೆ ಅಂದರೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಗೋವಾದ ಪ್ರಬುದ್ಧ ಮತದಾರರು ಭ್ರಮ ನಿರಸಕೊಂಡಿದ್ದಾರೆ. 10 ವರ್ಷದಿಂದ ಇವರು ಏನು ಮಾತನಾಡಿದರೆ ಅದನ್ನು ಮಾಡಲಿಲ್ಲ, ಅದಕ್ಕೋಸ್ಕರ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಂತ ಡಿಸಿಷನ್ ತಗೊಂಡಿದ್ದಾರೆ.